ಆತ್ಮೀಯ ನನ್ನ ಪ್ರೀತಿಯ ಮಾಧ್ಯಮದವರೇ, ಏನು ದಿನ ಎಸ್ ಎಫ್ ಐ ಸಂಘದ ವತಿಯಿಂದ ಕೋಲಾರ ಜಿಲ್ಲಾ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಸಂಸ್ಥೆ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಸ್ ಎಫ್ ಐ ಸಂಘಟನೆಯ 16ನೇ ರಾಜ್ಯ ಸಮ್ಮೇಳನವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ 26, 20, 28 ಮೂರುಗಳ ಕಾಲ ಕೆಇಬಿ ಸಮುದಾಯ ಬಂದು ನಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರುವ ಬೆಳ್ಳಲ್ಲಿ ಶುಕ್ರಸದ ಅವರು ಉದ್ಘಾಟನೆ ಮಾಡಿದರು. ಅದೇ ರೀತಿ ನಮ್ಮ ಎಸ್ ಎಫ್ ಐನ ಆಲ್ ಇಂಡಿಯಾ ಅಧ್ಯಕ್ಷರಾಗಿರುವ ವಿಪಿ ಸಾನೂರ್ ಅವರು ಬಂದಿದ್ರು, ಮಾತನಾಡಿದರು. ಅದೇ ರೀತಿ ಕೂಡ ಆ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ವೈದ್ಯರು ಡಾಕ್ಟರ್ ಅನಿಲ್ ಸರ್ ಭಾಗವಹಿಸಿದರು. ಮೂರು ದಿನ ಕಾಲ ಇಡೀ ಕರ್ನಾಟಕದಿಂದ 20 ಜಿಲ್ಲೆಗಳಿಂದ 200 ಜನರ ಪ್ರತಿನಿಧಿಗಳು ಬಂದು ಇಡೀ ರಾಜ್ಯಾದ್ಯಂತ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಒಂದು ಚರ್ಚೆ ಮಾಡಿದೀವಿ. ಆ ಸಮ್ಮೇಳನದಲ್ಲಿ 16 ನಿರ್ಣಯಗಳನ್ನು ತಗೊಂಡಿದ್ದೆ ನಾವು ರಾಜ್ಯದ ಎಸ್ ಎಫ್ ಎಸ್ ಸಂಘಟನೆ ವತಿಯಿಂದ. ನಾನು ವಿಶೇಷವಾಗಿ ಏನು ಅಂದ್ರೆ 16 ನಿರ್ಣಯಗಳಲ್ಲಿ ಒಂದು ಕ್ಯಾಂಪಸ್ ಡೆಮೋಕ್ರಸಿ ಉಳಿಸಲು ಕರ್ನಾಟಕ ರಾಜ್ಯದಲ್ಲಿ ವಿಶ್ವವಿದ್ಯಾಲಯ ಮತ್ತು ಶಾಲಾ ಕಾಲೇಜು ಚುನಾವಣೆ ನಡೆಸಬೇಕು ಅಂತ ನಮ್ದು ಒಂದು ಪ್ರಸ್ತಾಪ ಇತ್ತು. ಈ ಹಿಂದೆ ಎಸ್ ಎನ್ ಕೃಷ್ಣ ಸರ್ಕಾರ ಇದ್ದಾಗ ಚುನಾವಣೆಗಳನ್ನು ನಿಲ್ಲಿಸಿದ್ರು, ವಿದ್ಯಾರ್ಥಿ ಚುನಾವಣೆ ನಿಲ್ಲಿಸಬೇಕು, ಯಾಕಂದ್ರೆ ವಿಶ್ವವಿದ್ಯಾಲಯಗಳ ಗಲಾಟೆ ಆಗುತ್ತೆ, ವಿದ್ಯಾರ್ಥಿಗಳು ಗಲಾಟೆ ಮಾಡ್ಕೊತೀರಿ ಅಂತ. ನಾನಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು, ಎಮ್ಎಲ್ಎಗಳಾಗ್ಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ಅಂತ ಗಲಾಟೆಗಳಾಗ್ತಾ ಇಲ್ವಾ? ಆದ್ರೆ ಇವತ್ತು ವಿದ್ಯಾರ್ಥಿಗಳ ಚುನಾವಣೆಯನ್ನು ನಿಲ್ಲಿಸಿರೋದು ಎಸ್ ಎಫ್ ಐ ತೀವ್ರವಾಗಿ ಖಂಡಿಸ್ತಾ ಇದೀವಿ. ನಾವು ಮುಂದೆ ಒಂದು ದೊಡ್ಡ ನಿರ್ಣಯ ತಗೊಂಡು ಚುನಾವಣೆ ವಿದ್ಯಾರ್ಥಿಗಳ ಚುನಾವಣೆ ನಡೆಸಬೇಕು ಅಂತ ಒಂದು ಪ್ರಸ್ತಾಪ ಇದೆ. ಯಾಕಂದ್ರೆ ಪಕ್ಕದ ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ವಿದ್ಯಾರ್ಥಿ ಚುನಾವಣೆ ನಡೆಸ್ತಾ ಇದೆ, ನಮ್ಮ ಸರ್ಕಾರ ನಡೆಸಬೇಕು ಅಂತ ಒಂದು ಒತ್ತಾಯ ಮಾಡ್ತಿರೋದು. ಮತ್ತೆ ಇನ್ನೊಂದು ನಿರ್ಣಯ, ಎರಡನೇ ನಿರ್ಣಯ, ಇಡೀ ಕರ್ನಾಟಕದಲ್ಲಿ ಸಮರ್ಪಕ ಸರ್ಕಾರಿ ಸಾರಿಗೆ ವ್ಯವಸ್ಥೆಯನ್ನು ಗ್ರಾಮೀಣ ಪ್ರದೇಶಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು, ಅದ್ರ ಜೊತೆಗೆ ಎಲ್ಲಾ ವರ್ಗಕ್ಕೆ ಉಚಿತ ಬಸ್ ಪಾಸ್ ಕೊಡಬೇಕು ಅಂತ ನಮ್ಮ ಎಸ್ ಎಫ್ ಐ ಡಿಮ್ಯಾಂಡ್ ಇದೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ವರ್ಗಕ್ಕೆ ಮಾತ್ರ ಉಚಿತ ಬಸ್ ಪಾಸ್ ಕೊಡೋದನ್ನ ಎಸ್ ಎಫ್ ಐ ಕರ್ನಾಟಕ ರಾಜ್ಯ ಸಮಿತಿ ಸ್ವಾಗತ ಮಾಡ್ತೀವಿ. ಆದರೆ ವಿದ್ಯಾರ್ಥಿಗಳು ಮತ್ತೆ ಯಾವುದೇ ಜಾತಿ ತಾರತಮ್ಯ ನೋಡದೆ ಏನೇ ವಿದ್ಯಾರ್ಥಿ ಪರವಾಗಿ ಎಲ್ಲಾ ವರ್ಗಕ್ಕೆ ಉಚಿತ ಬಸ್ ಪಾಸ್ ಕೊಡಬೇಕು ಅಂತ ಎಸ್ ಎಫ್ ಐ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲಾ ವರ್ಗಕ್ಕೆ ಉಚಿತ ಬಸ್ ಪಾಸ್ ಕೊಡಬೇಕು ಅಂತ ಕೆಜಿಯಿಂದ ಪಿಜಿವರೆಗೂ ಎಲ್ಲಾ ವಿದ್ಯಾರ್ಥಿ ಕೊಡಬೇಕು ಅಂತ ಎಸ್ ಎಫ್ ಐನ ಡಿಮ್ಯಾಂಡ್ ಇದೆ. ಶಿಕ್ಷಕರ ಕೊರತೆ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ಎಸ್ ಎಫ್ ಐ ಸಂಘಟನೆ ತಗೊಂಡಿದ್ದೀವಿ. ವಿಶೇಷವಾಗಿ ಇವತ್ತು ಎಜುಕೇಶನ್ ಡೆವಲಪ್ ಆಗ್ಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಂತ 30% ಬಜೆಟ್ ಕೊಡಬೇಕು, ಕೇಂದ್ರದ ಬಜೆಟ್ 10% ಕೊಡಬೇಕು, GDP 6% ಕೊಡಬೇಕು. ಯಾಕೆ ಇವತ್ತು ಪಕ್ಕ ರಾಜ್ಯದಲ್ಲಿ ಇವತ್ತು ಎಜುಕೇಶನ್ ಡೆವಲಪ್ ಆಗಿದೆ ಅಂದ್ರೆ ಆ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಬಜೆಟ್ ಕೊಡ್ತಾ ಇದೆ, ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಕೇವಲ 13.5% ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಬಜೆಟ್ ಕೊಡ್ತಾ ಇದೆ. ಅದನ್ನ 30% ಕೊಡಬೇಕು, ಯಾಕಂದ್ರೆ ಶಾಲಾ ಕಾಲೇಜು ಡೆವಲಪ್ ಆಗ್ಬೇಕಂದ್ರೆ ಎಜುಕೇಶನ್ ಬಜೆಟ್ ಕೊಡಬೇಕು ಅಂತ ಎಸ್ ಎಫ್ ಐ ಡಿಮ್ಯಾಂಡ್ ಒಂದು ಡಿಮ್ಯಾಂಡ್ ಇದೆ. ಅದ್ರ ಜೊತೆಗೆ ಇವತ್ತು ದಿನನಿತ್ಯ ಏನು ಇವತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಆಗ್ತಾ ಇದೆಯೋ, ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಡೇರಾ ಸಂಸ್ಥೆ ನೇತೃತ್ವದಲ್ಲಿ ಲೈಂಗಿಕ ಕಿರುಕುಳ ವಿರೋಧಿ ಸಂಸ್ಥೆಯನ್ನು ರಚನೆ ಮಾಡಿ ಅಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಚರ್ಚೆ ಮಾಡಲಿ, ಒಂದು ಸಮಸ್ಯೆ ತೀರಬೇಕು ಒಂದು ಡೇರಾ ಸಂಸ್ಥೆಯನ್ನು ಒಂದು ಆಯ್ಕೆ ಮಾಡಬೇಕು ಅಂತ ಒಂದು ಸಾರಿ ಜಸ್ಟಿಸ್ ವರ್ಮಾ ಸಂಸ್ಥೆ ಜಾರಿ ಆಗ್ಬೇಕು ಅಂತ ಎಸ್ ಎಫ್ ಐನ ಒಂದು ನಿರ್ಣಯ ತಗೊಂಡಿದೀವಿ. ಅದ್ರ ಜೊತೆಗೆ ಡೊನೇಷನ್ ನಾವಣಿ ನಿಯಂತ್ರಣ, ಇದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಎಲ್ಲಾ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವ್ರಿಗೆ ಇಷ್ಟ ಬಂದಂಗೆ ಡೊನೇಷನ್ ವಸೂಲಿ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಕೋಲಾರದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷ ಅವ್ರನ್ನ ಮನೆಯಪದ ಕೊಡುವ ಎಸ್ ಎಫ್ ಐ ಸಂಘಟನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಮಸ್ಯೆಗಳು ಅತಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಅಂತ ಶಿಕ್ಷಣ ಸಮಸ್ಯೆ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ. ಆದ್ರೆ ನಾವು ಮನವಿ ಪತ್ರ ಕೊಟ್ಟ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟು ಯಾವ ಶಿಕ್ಷಣ ಸಮಸ್ಯೆಗಳು ಸರ್ಕಾರದ ಸುತ್ತೋಲೆಯನ್ನ ವಿರೋಧ ನಡೆಸ್ಕೊಂತಾರೆ, ಹೆಚ್ಚು ಹಣ ವಸೂಲಿ ಮಾಡ್ತಾ ಅಂತ ಶಿಕ್ಷಣ ಸಮಸ್ಯೆ ರದ್ದು ಮಾಡ್ತೀನಿ ಅಂತ ಒಂದು ಪ್ರಸ್ತಾಪ ಕೂಡ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ದೆ. ನಾವು ಕೇಳ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಎಲ್ಲಾ ಕರ್ನಾಟಕ ಎಲ್ಲಾ ಜಿಲ್ಲಾಧಿಕಾರಿ ಮತ್ತು ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಿಗೆ, ಏನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಏನ್ ಡೇರಾ ಸಮಿತಿ ಅಂತ ಒಂದು ಆಯ್ಕೆ ಮಾಡಿ ಡೇರಾ ಸಮಿತಿಯನ್ನ ರಚನೆ ಮಾಡಿ ಎಲ್ಲಾ ಶಿಕ್ಷಣ ಸಮಸ್ಯೆಗಳು ಏನ್ ಎಷ್ಟು ಫೀಸ್ ತಗೊಳ್ಬೇಕು ಅಂತ ಒಂದು ಮೆನು ಚಾಪ್ ಆಗ್ಬೇಕು ಅಂತ ನಮ್ಮ ಎಸ್ ಎಫ್ ಐ ಒಂದು ನಿರ್ಣಯನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ರಾಜ್ಯದಲ್ಲಿ ಶಾಶ್ವತವಾದ ನೀರಾವರಿ ಯೋಜನೆಗಳು, ಮಹದಾಯ ಆಗಿರ್ಬೋದು, ನೇತ್ರ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕೃಷ್ಣ ಬಿ ಸ್ಕೀಮ್ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಕರ್ನಾಟಕದ ಎಲ್ಲಾ
ಏನು ನೀರಾವರಿ ಯೋಜನೆ ಇದೆ, ಆ ನೀರಾವರಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟ ರೀತಿ ಒಂದು ಚರ್ಚೆ ಮಾಡಿದೀವಿ. ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಏನು ಹಿಂದೆ SFSI ಮೊದಲ ಬಾರಿಗೆ ಒಂದು ಹೋರಾಟ ತಗೊಂಡಿದೀವಿ, ಡಾಕ್ಟರ್ ಪರಮೇಶ್ವರ ವರದಿಯನ್ನ ಜಾರಿ ಮಾಡಿ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನ ಪಶ್ಚಿಮಘಟ್ಟದಿಂದ ನೀರು ತರಬೇಕು ಅಂತ ನಮ್ಮ SFIನ ಹಾಗೆ ಒಂದು 20 ವರ್ಷದ ಹಿಂದೆ ಡಿಮ್ಯಾಂಡ್ ಇತ್ತು, ಅದನ್ನ ಇದುವರೆಗೂ ಜಾರಿ ಮಾಡಿಲ್ಲ, ಅದನ್ನ ಜಾರಿ ಮಾಡಬೇಕು ಅಂತ ಶಾಶ್ವತವಾದ ನೀರಾವರಿ ಒಂದು ಡಿಮ್ಯಾಂಡ್. ಅದ್ರ ಜೊತೆಗೆ ಏನಿವತ್ತು KCVL ನೀರು ಕೊಡ್ತೇವೆ ನೋಡಿ, ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ನೀರು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಒಂದು ನಮ್ಮ ನಿರ್ಣಯವನ್ನ ತಗೊಂಡಿದ್ವಿ ಒಂದು. ಅದ್ರ ಜೊತೆಗೆ ಹಾಸ್ಟೆಲ್ನ ಮೂಲಭೂತ ಸೌಕರ್ಯಗಳು ನೋಡಿ ಸ್ನೇಹಿತರೆ, ಇವತ್ತು ಹಾಸ್ಟೆಲ್ನಲ್ಲಿ ಓದುವಂತ ಒಬ್ಬ ವಿದ್ಯಾರ್ಥಿಗೆ ಜೈಲಲ್ಲಿರುವ ಕೈದಿಗಿಂತ ಏನಾದ್ರು ಮಾಡ್ತಾ ಇದೆ ಸರ್ಕಾರ. SFI ಡಿಮ್ಯಾಂಡ್ ಇದೆ, ಒಬ್ಬ ವಿದ್ಯಾರ್ಥಿಗೆ ಒಂದೊತ್ತಿಗೆ ಒಂದು ತಿಂಗಳಿಗೆ 3,600 ಆಹಾರ ಭತ್ತೆ ಕೊಡಬೇಕು. ಇವತ್ತಾದ್ರೆ ಜೈಲಲ್ಲಿರೋ ಕೈದಿಗಳಿಗೆ ಒಂದೊತ್ತು ಊಟಕ್ಕೆ ಅಂತ 120-130 ರೂಪಾಯಿ ಊಟ ಕೊಡ್ತಾ ಇದ್ದಾರೆ, ನಮಗ್ ಕೇವಲ ಒಂದು ತಿಂಗಳಿಗೆ 1,700 ರೂಪಾಯಿ ಮಾತ್ರ ಆಹಾರ ಭತ್ತೆ ಕೊಡ್ತಾ ಇದ್ದಾರೆ. ಹಾಗಾಗಿ SFI ಡಿಮ್ಯಾಂಡ್ ಒಂದು ನಿರ್ಣಯ ತಗೊಂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ತಿಂಗಳಿಗೆ 3,600 ಆಹಾರ ಭತ್ತೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ಇವತ್ತೇನು ಶಾಲಾ ಕಾಲೇಜು ಲೈಂಗಿಕ ಕಿರುಕುಳ ವಿರೋಧ ಸಮಿತಿಯನ್ನಿಗೆ ನನ್ನ ಜಸ್ಟಿಸ್ ವರ್ಮಾ ಸಮಿತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಜಾರಿ ಮಾಡಬೇಕು. ಮತ್ತೆ ಏನು PhD ಮಾಡುವ ಸಂಶೋಧನೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಏನು 25,000 ಕೊಡೋದನ್ನು ಕಡಿತ ಮಾಡಿದೆ. ಅದ್ರ ಜೊತೆಗೆ SFI ಡಿಮ್ಯಾಂಡ್ ಏನಂದ್ರೆ ಒಬ್ಬ ವಿದ್ಯಾರ್ಥಿಗೆ ತಿಂಗಳಿಗೆ 35,000 ಹಣವನ್ನ ಫೆಲೋಶಿಪ್ ಕೊಡಬೇಕು ಅಂತ ಒಂದು SFI ಡಿಮ್ಯಾಂಡ್ ಇಟ್ಕೊಂಡು ನಾವು ಆಗ್ತಾ ಇದೀವಿ. ಅದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಕಾನೂನು ಕಾಲೇಜುಗಳು ಇವತ್ತು ಬಹುತೇಕ ಖಾಸಗಿ ಇನ್ಸ್ಟಿಟ್ಯೂಟ್ಗಳಾಗಿವೆ, ಸರ್ಕಾರಿ ಇನ್ಸ್ಟಿಟ್ಯೂಟ್ಗಳಾಗಬೇಕು, ಖಾಸಗಿ ಅಲ್ಲ ಸರ್ಕಾರಿ ಆಗಬೇಕು ಅಂತ ಕಾನೂನು ಇನ್ಸ್ಟಿಟ್ಯೂಟ್ಗಳು ನಾವು SFI ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಅದ್ರ ಜೊತೆಗೆ SFI ಸಂಘಟನೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಕೂಡ 16 ನಿರ್ಣಯಗಳು ಮಾಡಿದ್ದೀವಿ. ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನೀರಾವರಿ ಜಾರಿಯಾಗಬೇಕು ಒಂದು. ಎರಡನೇದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ, ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಬಡ ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕೆ ತುಂಬಾ ಕಷ್ಟ ಇದೆ. ಆ ಕಾರಣಕ್ಕಾಗಿ ಕೋಲಾರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡೋಕೆ ಒಂದು SFI ಸಂಘಟನೆ 14 ರಾಜ್ಯಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ವೇಮಗಲ್ ಆಗಿರ್ಬೋದು, ನರಸಾಪುರ ಆಗಿರ್ಬೋದು, ಕೈಗಾರಿಕಾ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಹೊರರಾಜ್ಯಗಳಿಗೆ ನೀವು ಸೀಮಿತ ಮಾಡ್ತಾ ಇದ್ದೀವಿ. ನಮ್ಮ ಒಂದು ನಿರ್ಣಯ ತಗೊಂಡಿದ್ದೀವಿ, ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಔಟ್ ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸೆಳೆಯರಿಗೆ ಅವಕಾಶ ಕೊಡಬೇಕು ಅಂತ ಒಂದು SFI ಡಿಮ್ಯಾಂಡ್ ಇಟ್ಕೊಂಡು ನಿರ್ಣಯ ತಗೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ, ಈಗಾಗಲೇ ನಿಮಗೆಲ್ಲ ಮಾಧ್ಯಮಗಳು ಗೊತ್ತಿದೆ, ಅದೇ ದಿವಸ ಹಿಂದೆ ಇದೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮುಂದೆ ದೊಡ್ಡ ಮಟ್ಟ ರೀತಿ ಹೋರಾಟ ಮಾಡಿ 25 ಸಮಸ್ಯೆಗಳು 25 ಬೇಡಿಕೆಗಳು ಪಟ್ಟಿ ಮಾಡಿ ವಿಶ್ವವಿದ್ಯಾಲಯ ಕುಲಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇನ್ಕ್ಲೂಡಿಂಗ್ ನಮ್ಮ ಉಸ್ತುವಾರಿ ಸಚಿವರಾಗಿರುವ ಬೈತಿ ಸುರೇಶ್ ಸರ್ ಮನವಿ ಪತ್ರ ಕೊಟ್ಟಿದ್ದೀವಿ. ಸುಮ್ಮನೆ ನೇಮಕಾವಸ್ಥೆಗೆ ಮಾತ್ರ ನಮ್ಮ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಬಹುತೇಕ ಸಮಸ್ಯೆಗಳು ಬಗೆಹರಿಸಕ್ಕಾಗಿಲ್ಲ ಅಂತ ಒಂದು ವಾರಗಳ ಕಾಲ ಟೀಮ್ ತಗೊಂಡಿದ್ದಾರೆ. ಅದರಲ್ಲಿ ವಿಶೇಷ ಏನು ಅಂದ್ರೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಘಟಕೋತ್ಸವ ಅಂತ ಮಾಡಿದ್ದಾರೆ. ಆ ಘಟಕೋತ್ಸವ ಇಂತಹ ಮುಂತಾದ ವಿಚಾರದಲ್ಲಿ 83 ಕೋಟಿ ಏನು ಹಗರಣ ಅಂತ ನಮ್ಗೆ ಕೇಳಿ ಬಂದಿದೆ, ಅದು ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ SFI ಪ್ರಸ್ತಾಪ ಮಾಡ್ತಾ ಇದೆ. ಇನ್ನೊಂದು ವಿಶೇಷ ಏನಂದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ರಿವ್ಯಾಲ್ಯೂಯೇಷನ್ ಮರು ಮೌಲ್ಯಮಾಪನ ಹೆಸರಿನಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ರೆ, ಲೂಟಿ ಮಾಡ್ತಾ ಇದ್ರೆ, ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ 15 ಮಾರ್ಕ್ಸು 10 ಮಾರ್ಕ್ಸು 5 ಮಾರ್ಕ್ಸ್ ತಗೊಂಡಿರ್ತಾರೆ, ರಿಸಲ್ಟ್ ಬಂದಿರುತ್ತೆ 5, 10, 15 ಮಾರ್ಕ್ಸ್ ತಗೊಂಡಿರ್ತಾರೆ. ಅಗೇನ್ ರಿವ್ಯಾಲ್ಯೂಯೇಷನ್ ಆದ ತಕ್ಷಣ 5, 10 ಇರೋದು ಪಾಸ್ ಆಗೋಗುತ್ತೆ. ಈ ರೀತಿಯ ರಿವ್ಯಾಲ್ಯೂಯೇಷನ್ ಹೆಸರಲ್ಲಿ ಏನು ಒಂದು ಸಬ್ಜೆಕ್ಟ್ಗೆ 800-900 ರೂಪಾಯಿ ಅಂತ ವಸೂಲಿ ಮಾಡಕ್ಕೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವಿದೆ. ಅದನ್ನ ತನಿಖೆ ಆಗಿ ಸಮಗ್ರವಾಗಿ ತನಿಖೆ ಆಗಬೇಕು ಮತ್ತು ವಿಶ್ವವಿದ್ಯಾಲಯ ಎಲ್ಲಾ ಸಮಸ್ಯೆಗಳು ಬಗೆಹರಿಸಬೇಕು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4 ನಿರ್ಣಯ ತಗೊಂಡಿದ್ದೀವಿ. ಈ ಎಲ್ಲಾ ಕೂಡ SFI ಸಂಘಟನೆ ಏನು 14ನೇ ರಾಜ್ಯ ಸಮ್ಮೇಳನದಲ್ಲಿ 16 ನಿರ್ಣಯಗಳು ಮತ್ತೆ ನಮ್ಮ ಜಿಲ್ಲೆಯ 4 ನಿರ್ಣಯಗಳು ತಗೊಂಡು ಮುಂದೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಸಬೇಕು. ಈ ನಿರ್ಣಯಗಳನ್ನ SFI ಕರ್ನಾಟಕ ರಾಜ್ಯ ಸಂಸ್ಥೆ ಕೋಲಾರ ಜಿಲ್ಲೆ ಸಂಸ್ಥೆ ಜಾರಿ ಮಾಡ್ತೀವಿ. ಎಲ್ಲಾ ನಿರ್ಣಯಗಳನ್ನ ಏನು ಸಮಸ್ಯೆಗಳು ಪಟ್ಟಿ ಮಾಡಿ ಎಲ್ಲಾ ಸಮಸ್ಯೆ ಬಗೆಹರಿಸಕ್ಕೆ SFI ಮುಂದಾಗುತ್ತೆ.